back to my channel. Nan hesaru Vathsala anta heli. Ivattini video dalli nanu eradu simple face pack na manenalle hege maadkobodu anta torustaa idini. Very effective. Nimge ishta agutte anta ankondidini. Definitely try maadi. Weekly 2 times idana maadidre saaku. Yavade expensive items na nidra use maartta illa. Nam kitchen alli yen sigutte adanna use maadkondo hege na ond olle face pack na manalle ready maadkondo ond olle glow na tagobodu nam skin ge anta heli nan nimge torisukortta idini. ನಾನು ಬಳಸ್ತಿರುವಂತ ಪದಾರ್ಥಗಳು ಬಂದು ಅಲೈವೆರ ಜೆಲ್ಲು, ಇದು ಪ್ರತಿಯೊಬ್ಬರು ಮನೆಯಲ್ಲೂ ಇರುತ್ತೆ, ಮತ್ತೆ ಅರಿಶಿನದ ಪುಡಿ ನಮ್ಮನೆ ಎಲ್ಲಾ ಕಿಚನ್ ಗಳಲ್ಲೂ ಇದಿದ್ದೇ ಇರುತ್ತೆ, ಮತ್ತೆ ಹನಿ ನಿಮಗೆ ಗೊತ್ತು ಇದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಂತ ಅನ್ಬಿಟ್ಟು ನಾನು ಇದನ್ನ ಹಾಫ್ ಸ್ಪೂನ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ಹಾಲು ನಾನು ಇಲ್ಲಿ ಹಸಿ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಬೌಲ್ನಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಡೈರೆಕ್ಟಾಗಿ ಫೇಸಿಗೆ ಅಪ್ಲೈ ಮಾಡಬೇಕು. ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಮತ್ತು ನಾವು ಕಿಚನಲ್ಲಿ ಯೂಸ್ ಮಾಡುವಂಥ ಐಟಮ್ಸ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿ ಒಂದು 10-15 ಮಿನಿಟ್ಸ್ ಬಿಡಬೇಕಾಗತ್ತೆ. ಬಿಟ್ಟು ಡೈರೆಕ್ಟಾಗಿ ನೀವು ಅದನ್ನು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿಕೊಂಡ್ರೆ ಸಾಕು. ನಿಮಗೆ ಒಂದು ನೆಕ್ಕಿಗೆ ಅಪ್ಲೈ ಮಾಡ್ತಾ ಇಲ್ಲ. ಯಾಕೆ ಅಂತ ಅಂದರೆ ಟೀ ಶರ್ಟ್ ಬಂದು ನಂದು ಆಲ್ಮೋಸ್ಟ್ ನೆಕ್ವರೆಗೂ ಇದೆ, ಮತ್ತು ಬಟ್ಟೆ ಗಲೀಜಾಗತ್ತೆ ಅಂತ ನಾನು ಅಪ್ಲೈ ಮಾಡ್ತಿಲ್ಲ ಅಷ್ಟೇ. ಯಾವುದೇ ಆಗಲಿ ನೀವು ಈ ಥರ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋವಾಗ ಒಂದು ಹಳೆ ಟೀ ಶರ್ಟ್ನ ಉಪಯೋಗಿಸೋದು ಒಳ್ಳೆಯದು. ಒಂದು 20 ನಿಮಿಷ ಬಿಟ್ಟ ಮೇಲೆ ಫೇಸ್ ವಾಶ್ ಮಾಡಿ, ಏನೂ ತೊಂದರೆ ಇಲ್ಲ. ನಾವು ಸೆಕೆಂಡ್ ಮೆಥಡ್ ನೋಡೋಣ, ಸೆಕೆಂಡ್ ರೆಮಿಡಿ ಏನಂತ ನೋಡೋಣ. ಇದಕ್ಕೂ ಕೂಡ ನಾನು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನ್ ಆರಾಮ್ಸೆ ಯೂಸ್ ಮಾಡ್ಬೋದು. ಜೊತೆಗೆ ನಾನು ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಇದ್ದರೆ ತುಂಬ ಒಳ್ಳೆಯದು. ಬೇಕಿಂಗ್ ಸೋಡಾ ಬಂದು 1/2 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಆದ್ರೂ ನಡೆಯುತ್ತೆ. ಫ್ರೆಂಡ್ಸ್, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಯಾಕೆ ಅಂತ ಅಂದರೆ ಆಲಿವ್ ಆಯಿಲ್ ಮತ್ತು ಅಲೋವೆರಾ ಜೆಲ್ ಮಿಕ್ಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಇದು ಆಯಿಲ್ಲು ಮತ್ತು ಅದು ಜೆಲ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೇಕಿಂಗ್ ಸೋಡಾ ಬೇಗ ಡೈಲ್ಯೂಟ್ ಆಗುತ್ತೆ, ನೋ ಪ್ರಾಬ್ಲಮ್. ಬಟ್ ಆ 2 ಐಟಮ್ಸ್ ಮಿಕ್ಸ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಬಟ್ ಚೆನ್ನಾಗಿ ಬೀಟ್ ಮಾಡಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಒಂದು 3-4 ಮಿನಿಟ್ಸ್ ನೀವು ಬೀಟ್ ಮಾಡಬೇಕಾಗತ್ತೆ. ಅದು ಬೀಟ್ ಆದಮೇಲೆ ನೀವು ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡ್ಬೋದು, ಇದೇನೂ ತೊಂದರೆ ಇಲ್ಲ. ಈ ಮಿಕ್ಸ್ಚರ್ನ ನೀವು ಅಂಡರ್ ಆರ್ಮ್ಸ್ಗೆ ಕೂಡ ಯೂಸ್ ಮಾಡ್ಬೋದು. ನೀವು ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡಬೇಕಾದ್ರೆ ಒಂದು 3-4 ಡ್ರಾಪ್ಸ್ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಅಲ್ಲೇನು ಡಾರ್ಕ್ ಸರ್ಕಲ್ ಡಾರ್ಕ್ ಅಂಡರ್ ಆರ್ಮ್ಸ್ ಇರುತ್ತೆ ಅದು ಕಡಿಮೆ ಆಗುತ್ತೆ. ಇದನ್ನು ನೀವು ಒಂದು 2 ಮಿನಿಟ್ಸ್ ಚೆನ್ನಾಗಿ ರಬ್ ಕೂಡ ಮಾಡ್ಬೋದು ಸ್ಕಿನ್ ಮೇಲೆ. ಅಪ್ಲೈ ಡೈರೆಕ್ಟಾಗಿ ಅಪ್ಲೈ ಮಾಡೋದು ನಡೆಯುತ್ತೆ, ಇಲ್ಲ ಅಂತಂದರೆ ಸರ್ಕ್ಯುಲರ್ ಮೋಷನಲ್ಲಿ ಒಂದು ಮಸಾಜ್ ಕೊಟ್ಟರು ಚೆನ್ನಾಗಿ ಅನಿಸುತ್ತೆ, ಏನೂ ತೊಂದರೆ ಆಗೋಲ್ಲ. ಇದನ್ನು ಒಂದು 10 ಮಿನಿಟ್ಸ್ ಬಿಡಬೇಕಾಗತ್ತೆ ಸ್ಕಿನ್ನಲ್ಲಿ. 10 ಮಿನಿಟ್ಸ್ ಬಿಟ್ಟ ಮೇಲೆ ನೀವು ಇಲ್ಲ ಕಡಲೆ ಹಿಟ್ಟಿಂದನಾದರೂ ವಾಶ್ ಮಾಡ್ಬೋದು, ಇಲ್ಲಾಂದರೆ ಯಾವುದಾದ್ರು ಮೈಲ್ಡ್ ಸೋಪಿಂದ ನೀವು ಇದನ್ನು ವಾಶ್ ಮಾಡ್ಬೋದು. ಬಟ್ ವಾಶ್ ಮಾಡೋವಾಗ ಸ್ವಲ್ಪ ಹಾಟ್ ವಾಟರ್ನ ಯೂಸ್ ಮಾಡಿದ್ರೆ ಒಳ್ಳೆಯದು, ಇಲ್ಲ ನೀವು ಟವಲ್ನ ಹಾಟ್ ವಾಟರಲ್ಲಿ ಅದ್ಬಿಟ್ಟು ಕೂಡ ಇದನ್ನು ಚೆನ್ನಾಗಿ ಒರೆಸ್ಕೊಂಡ್ರೂ ಕೂಡ ಚೆನ್ನಾಗಿ ಅನಿಸುತ್ತೆ. ನೀವೇನಾದರೂ ಹಾಟ್ ವಾಟರ್ನ ಟವಲ್ನಲ್ಲಿ ಅದ್ಬಿಟ್ಟು ಏನಾದರೂ ಯೂಸ್ ಮಾಡ್ತಾಯಿದ್ರೆ ಒಂದು 2 ಮಿನಿಟ್ಸ್ ನೀವು ಅದನ್ನು ಫೇಸ್ ಮೇಲೇ ಹಾಕ್ಕೊಂಡಿದ್ರೆ ಕೂಡ ಒಳ್ಳೆಯದು, ಅದರಿಂದ ಕೂಡ ಸ್ಟೀಮ್ ಬಂದು ಫೇಸ್ ಒಳ್ಳೆ ಗ್ಲೋ ಬರುತ್ತೆ.
ಹೇಗಿತ್ತು ಫ್ರೆಂಡ್ಸ್, ಐ ಥಿಂಕ್ ನಿಮ್ಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ನಾನು ಟ್ರೈ ಮಾಡಿ ನಿಮಗೆ ಓಕೆ ಅಂತ ಅನ್ಸಿದ ಮೇಲೇ ನಾನು ನಿಮಗೆ ತೋರಿಸಿರೋದು. ಇದನ್ನು ನಾನು ಆಲ್ಮೋಸ್ಟ್ 10-15 ಡೇಸಿಂದ ನಾನು ಯೂಸ್ ಮಾಡಿದ್ದೀನಿ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಡೆಫಿನೆಟಾಗಿ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಬಟ್ ಒಂದು ಸಲ ಎರಡು ಸಲ ಮಾಡಿದ್ರೆ ಯಾವುದನ್ನು ನಿಮಗೆ ಒಳ್ಳೆ ರಿಸಲ್ಟ್ ಕೊಡಲ್ಲ. ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನೀವು ಒಂದೊಳ್ಳೆ ಗ್ಲೋನ ಪಡ್ಕೊಳ್ಬೋದು. ಇದೆಲ್ಲ ಮನೆಯಲ್ಲೇ ಯೂಸ್ ಮಾಡೋ ಐಟಮ್ಸ್ ಆಗಿರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಖರ್ಚು ಬರಲ್ಲ. 10-15 ರೂಪಾಯಿನಲ್ಲಿ ಒಂದೊಳ್ಳೆ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಇದನ್ನು ಶೇರ್ ಮಾಡಿಕೊಡಿ. ಥ್ಯಾಂಕ್ ಯು.